ಪ್ರಕಾಶ್ ಸರ್ ಇದ್ದಾರಾ? ಅವ್ರು ಹೊರಗಡೆ ಹೋಗಿದ್ದಾರೆ. ಅವ್ರು ಬರಕ್ಕೆ ಎಷ್ಟೊತ್ತಾಗುತ್ತೆ? ಈಗ ಬಂದ್ಬಿಡ್ತಾರ್ರಿ. ಸರಿ, ಹಾಗಾದ್ರೆ ನಾನು ವೇಟ್ ಮಾಡ್ತೀನಿ. ಒಳಗ್ ಬಂದ್ ಕೂತ್ಕೊಳ್ಳಿ. ಪರವಾಗಿಲ್ಲ, ಹೊರಗಡೆ ವೇಟ್ ಮಾಡ್ತೀನಿ. ಪರವಾಗಿಲ್ಲ, ಒಳಗ್ ಬನ್ನಿ. ಓಕೆ ಬನ್ನಿ. ಅವ್ರು ಬರೋದಕ್ಕೆ ಎಷ್ಟೊತ್ತಾಗುತ್ತೆ? ಅವ್ರಿಗೆ ಕಾಲ್ ಮಾಡಿ. ಓಕೆ. ಹಲೋ. ಹಾ ಹಲೋ ಆನಂದ್. ಹಾ ಹೇಳು, ಎಲ್ಲೋ ಇದೀಯಾ? ನಿಮ್ ಮನೆಯಲ್ಲೇ ಇದೀನೋ? ಓ, ಮನೆಗೆ ಬಂದ್ಬಿಟ್ಟ? ನಾನು ಒಂದು 5 ಮಿನಿಟ್ಸ್ ಅಲ್ಲಿ ಬಂದ್ಬಿಡ್ತೀನಿ, ಅಲ್ಲೇ ವೇಟ್ ಮಾಡಿ. ಹಾ ಸರಿ, ವೇಟ್ ಮಾಡ್ತೀನಿ. ಓಕೆ ಕಣ. ಹ್ಮ್. ಏನ್ ಹೇಳಿದ್ರು? ಸ್ವಲ್ಪ ಹೊತ್ತು ಆಗುತ್ತಂತ ಹೇಳಿದ್ದಾರೆ, ಬರವರಿಗೆ ವೇಟ್ ಮಾಡಕ್ಕೆ ಹೇಳಿದ್ದಾರೆ. ಓ ಹೌದಾ? ಸರಿ, ಊಟ ಮಾಡೋಣ ಬನ್ನಿ. ಅಯ್ಯೋ ಬೇಡ. ಅಯ್ಯೋ ಬೇರೇನಿಲ್ಲ ರೀ, ನನ್ ಗಂಡನ್ ಬರ್ತ್ಡೇ ಇವತ್ತು, ಅದಕ್ಕೆ ಅವ್ರಿಗೆ ಇಷ್ಟ ಅಂತ ಬಿರಿಯಾನಿ ಮಾಡಿದೀನಿ. ಇವತ್ತು ಪ್ರಕಾಶನ್ ಬರ್ತ್ಡೇನಾ? ಹೌದು. ಹಾಗಾದ್ರೆ ಬನ್ನಿ, ಊಟ ಮಾಡೋಣ. ಊಟ ಮಾಡಿ. ಏನ್ರಿ ಬಿರಿಯಾನಿ ಇಷ್ಟು ಚೆನ್ನಾಗಿ ಮಾಡಿದಾರಾ? ಹೌದಾ, ನನ್ನ ಲೈಫಲ್ಲಿ ಒಂದ್ಸರಿ ಆದ್ರೆ ಈ ತರ ಬಿರಿಯಾನಿ ತಿಂದೇ ಇಲ್ಲ ರೀ. ನಿಜವಾಗ್ಲೂ 1,00,000 ರೂಪಾಯಿ ಕೊಟ್ರು ಕೂಡ ಈ ತರ ಬಿರಿಯಾನಿ ಎಲ್ಲಿ ಸಿಗಲ್ಲ ಕಣ್ರಿ. ಅಯ್ಯೋ ತುಂಬಾ ಥ್ಯಾಂಕ್ಸ್ ರೀ. ನೀವು ಮಾಡಿರೋ ಈ ಕೈಗುಣ ಇದೆಯಲ್ವಾ, ಎಕ್ಸಲೆಂಟ್. ಅಯ್ಯೋ ಹೊಗಳ್ಬೇಡಿ, ಚಾನ್ಸೇ ಇಲ್ಲ. ಇದನ್ನ ತಿನ್ನೋಕೆ ಅದೃಷ್ಟ ಮಾಡಿರ್ಬೇಕು. ಈ ತರ ಬಿರಿಯಾನಿ ಈ ಜನ್ಮದಲ್ಲಿ ತಿಂತೇನೆ ಇಲ್ಲ, ಗೊತ್ತಿಲ್ಲ ಕಣ್ರಿ. ಅಯ್ಯೋ ಏನ್ರಿ ಹಿಂಗ ಹೇಳ್ತಾ ಇದ್ದೀರಾ? ನಿಜವಾಗ್ಲೂ ಈ ಬಿರಿಯಾನಿ ತುಂಬಾ ರುಚಿಯಾಗಿ ಮಾಡಿದೀರಾ? ಅಯ್ಯೋ ಹೋಗ್ಲಿ ಬಿಡಿರಿ, ತುಂಬಾ ನಾಚಿಕೆ ಆಗ್ತಾ ಇದೆ ನನಗೆ. ಇವತ್ತೇ ಹೊಟ್ಟೆ ತುಂಬಾ ತಿಂದಿದ್ದೀನಿ, ತುಂಬಾ ಸಂತೋಷ ರೀ. ಅವ್ರು ಯಾವಾಗ ಬರ್ತೇನೆ ಅಂತ ಕಾಲ್ ಮಾಡಿ ಕೇಳಿ. ಸರಿ ಮಾಡ್ತೀನಿ. ಓಕೆ. ಹಲೋ. ಹಾ ಹೇಳು. ಎಲ್ಲಿದ್ದೀಯಪ್ಪ ನೀನು? ಸಾರಿ ಮಚ್ಚೆ, ಇನ್ನು ಕೆಲಸ ಮುಗ್ದಿಲ್ಲ. ಇನ್ನು ಎಷ್ಟಾಗುತ್ತೋ? ಇನ್ನು ಒಂದು 1/2 hour ಆಗ್ಬಿಡುತ್ತೆ ಕಣೋ. ಹೌದಾ? ಮಾಡೋ ನೀನು, ನೋಡು ನಾಳೆ ಬಂದು ನಿನ್ನ ನೇರವಾಗಿ ಭೇಟಿ ಆಗ್ತೀನಿ, ಸರಿನಾ? ಸರಿ ಮಗ, ಕೋಪಿಸ್ಕೋಬೇಡ. ಪರವಾಗಿಲ್ಲ. ಹಾ ಸರಿ, ಬೈ ಕಣೋ. ಏನ್ರಿ ಹೇಳಿದ್ರು? ಅವ್ನ್ ಬರಕ್ ಇನ್ನೂ ಸ್ವಲ್ಪ ಟೈಮ್ ಆಗುತ್ತಂತೆ. ಓಹೋ, ಅವ್ನು ಹೋಗಿರೋ ಕೆಲಸ ಇನ್ನೂ ಮುಗ್ದಿಲ್ಲ ಅಂತೆ. ಹೌದಾ? ಅದಕ್ಕೆ ಲೇಟ್ ಆಗುತ್ತಂತೆ. ನಾನು ಹೋಗಿ ಇನ್ನೊಂದ್ ದಿವಸ ಬರ್ತೀನಿ. ಆಯ್ತು, ಹೋಗ್ ಬನ್ನಿ. ಹೋಗಿ ಬರ್ತೀನಿ. ಬಾಯ್. ನಾನು ಹೋಗಿ ಬರ್ತೀನಿ. ಆಯ್ತು, ಹೋಗಿ ಬನ್ನಿ. ಏನ್ರಿ ನೀವು, ಲಂಚ್ ಟೈಮಿಗೆ ಬರ್ತೀನಿ ಅಂದ್ರಿ, ಇವಾಗ ಟೈಮ್ ಎಷ್ಟಾಯ್ತು? ಅದೇ ಬಂದ್ಬಿಟ್ನಲ್ಲ. ಆಯ್ತು ಬನ್ನಿ, ಊಟ ಮಾಡೋಣ. ಹೇಗಿದ್ದೀರಿ ಬಿರಿಯಾನಿ? ಬರೀ ಹೂವೇನಾ? ನಿಮ್ಗೋಸ್ಕರ ಎಷ್ಟು ಕಷ್ಟಪಟ್ಟು ಬಿರಿಯಾನಿ ಮಾಡಿದೀನಿ ನಾನು. ಅದೇ ನಿಮ್ ಫ್ರೆಂಡ್ ಆನಂದ್ ಇದಾರಲ್ಲ, ನನ್ ಬಿರಿಯಾನಿ ತಿಂದು ಎಷ್ಟು ಹೊಗಳಿದ್ರು ಅಂತ ಗೊತ್ತಾ? ಅಪ್ಪ ಇದು ನಿಜವಾಗ್ಲೂ ಅಮೃತ, ಆಗಾಗ ತಿನ್ಬೇಕು ಅಂತ ಏನೇನೋ ಹೇಳಿದ್ರು. ನೀವು ಸ್ವಲ್ಪನಾದ್ರೂ ನಗ್ತಾ ನನ್ ಮುಖ ನೋಡಿ ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವು ಕ್ರೀಡೆ ಏನ್ ಎಳ್ದೋಗತ್ತಾ? ನಿಮ್ಮ ಹತ್ರ ಹೋಗಿ ಹೇಳಿದ್ನಿ ನೋಡಿ, ಸರಿ ತಿನ್ನಿ.